ಕೇಂದ್ರ ಸರ್ಕಾರ ತಂದಿರುವ ಅಗ್ನಿಪಥ ಯೋಜನೆಯನ್ನು ಖಂಡಿಸಿ ಇಂದು ಅಥಣಿ ತಹಶೀಲ್ದಾರ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮೌನ ಪ್ರತಿಭಟನೆಯನ್ನು ನಡೆಸಲಾಯಿತು. ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸುಳಿ ದೇಶದಲ್ಲಿ ಜನರು ನೌಕರಿ ಸಿಗಬಹುದು ಎಂದು ಸಂತೋಷದಲ್ಲಿದ್ದರು. ಆದರೆ ಇಂದು ದೇಶದಾದ್ಯಂತ ಪ್ರತಿಭಟನೆ ನಡೆಸುವ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಅಗ್ನಿಪಥ ಯೋಜನೆ ದೇಶಕ್ಕೆ ಅಭದ್ರತೆ ಹಾಗೂ ಯುವಕರ ಭವಿಷ್ಯಕ್ಕೆ ಮಾರಕವಾದ ಯೋಜನೆಯಾಗಿದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಲಿಯುವ ಸಮಯದಲ್ಲಿ ನೌಕರಿ ನೀಡಿ ದುಡಿಯುವ ವಯಸ್ಸಿನಲ್ಲಿ ನಿರುದ್ಯೋಗ ಸೃಷ್ಟಿ ಮಾಡುವಂತಹ ಯೋಜನೆಯಾಗಿದೆ. ಇನ್ನು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ವರ್ಷಕ್ಕೆ 3 ಕೋಟಿ ಉದ್ಯೋಗವನ್ನು ನೀಡುವುದಾಗಿ ಸುಳ್ಳು ಭರವಸೆಯನ್ನ ಕೊಟ್ಟಿದ್ದು ಈಗ ಅದನ್ನು ಮುಚ್ಚಿಹಾಕಲು ಅಗ್ನಿಪಥ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಇದರಿಂದ ಯಾರಿಗೂ ಲಾಭವಿಲ್ಲ ಅಂತ ಗಜಾನನ ಮಂಗಸುಳಿ ಬಿಜೆಪಿ ವಿರುದ್ಧ ಗುಡುಗಿದ್ರು. ಭವಿಷ್ಯಕ್ಕೆ ಮಾರಕವಾದಂತ ಒಂದು ಈ ಕಾನೂನು ಇದೇನು ಒಂದು ಯೋಜನೆ, ಯಾಕಂದ್ರೆ ಸಾಮಾನ್ಯವಾಗಿ ಸಾಲಿ ಕಲಿಯುವ ವಯಸ್ಸಿನಾಗ ಇವರು ನೌಕರಿ ಕೊಡ್ತಾರ, ನೌಕರಿ ಮಾಡುವಂತ ವಯಸ್ಸಿನಾಗ ಅವ್ರು ನಿರುದ್ಯೋಗಿ ಮಾಡಿಕೊಂಡಿರ್ತಾರೆ. 21ನೇ ವಯಸ್ಸಿನಿಂದ ಅವರು ತಮ್ಮ ಜೀವ ಇರುವವರೆಗೂ ಏನ್ ಮಾಡ್ಬೇಕು? ಹಿರಿಯರು ಒಂದು ಮಾತು ಹೇಳ್ತಾರೆ, ಕುಂತ ಉಂಡ್ರೆ ಕುಡಿಕೆ ಹೊನ್ನು ಸಾಲದು ಅಂತ. ಇವ್ರು ಕೊಡುವಂತ ಒಂದು 15-20 ಲಕ್ಷ ರೂಪಾಯಿ ಜೀವನ ಪೂರ್ತಿ ಅವ್ರಿಗೆ ಯಾಕೆ ಹೆಂಗ್ ಸಾಕಾಗ್ತದೆ ಅನ್ನೋದು ಸಾಮಾನ್ಯ ಜ್ಞಾನನೂ ಇವ್ರಿಗಿಲ್ಲ. ಯಾಕೆ ಇವ್ರು ಇದನ್ನು ಮಾಡ್ತಾರೆ ಅಂದ್ರೆ ಈಗ ಎಲ್ಲ ಕಡೆ ವಿರೋಧ ವ್ಯಕ್ತವಾಗ್ತಾ ಇದೆ. ಮೋದಿಜಿ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಹೇಳಿದ್ರು, ವರ್ಷಕ್ಕೆ ನಾವು 3 ಕೋಟಿ ಜನರಿಗೆ ಉದ್ಯೋಗ ಕೊಡ್ತೀವಿ. 8 ವರ್ಷ ಆಯ್ತು, 24 ಕೋಟಿ ಉದ್ಯೋಗ ಕೊಡಬೇಕಾಗಿತ್ತು, ಏನು ಕೊಟ್ಟಿಲ್ಲ. ಅದಕ್ಕಾಗಿ ಅದನ್ನು ಮುಚ್ಚಿ ಹಾಕೋ ಸಲುವಾಗಿ ಈ 4 ವರ್ಷದ ಟೆಂಪ್ರರಿ ಉದ್ಯೋಗ ಕೊಡ್ತಾ ಇದ್ದಾರೆ. ಇದು ಉದ್ಯೋಗದಿಂದ ಯುವಕರಿಗೆ ಏನು ಲಾಭ ಆಗೋದಿಲ್ಲ, ಯಾಕಂದ್ರೆ ಸಾಮಾನ್ಯವಾಗಿ ಬಡವರ ಮಕ್ಕಳು ಉನ್ನತ ವ್ಯಾಸಂಗದಿಂದ ವಂಚಿತ ಆಗ್ತಾರೆ. ಸಾಮಾನ್ಯವಾಗಿ ಏನು ಯೋಚನೆ ಮಾಡ್ತಾರಂದ್ರೆ, ಆ ತಳಪ 4 ವರ್ಷ ನೌಕರಿ ಮಾಡಿದ್ರೆ ಸಾಕು, ಸ್ವಲ್ಪ ಅಮೌಂಟ್ ಬರ್ತದಂತ ಅವ್ರು ಸಾಲಿ ಕಲಿದ್ ಬಿಟ್ಟು ಸೈನಿಕ ಹೋಗ್ತಾರೆ. ಸಾಲಿ ಕಲಿ ವಯಸ್ಸಿನಾಗ ನೌಕರಿ ಮಾಡ್ತಾರೆ, ನೌಕರಿ ಮಾಡೋ ವಯಸ್ಸಿನಾಗ ಖಾಲಿ ಉಳಿತಾರೆ. ತಮ್ಮ ತಮ್ಮ ದೊಡ್ಡ ದೊಡ್ಡ ದೊಡ್ಡವ್ರ ಮಕ್ಕಳು ಉನ್ನತ ವ್ಯಾಸಂಗ ಮಾಡಬೇಕು, ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕು, ದೊಡ್ಡ ದೊಡ್ಡ ಹುದ್ದೆ ತಗೋಬೇಕು. ಬಡವ್ರ ಮಕ್ಕಳು 4 ವರ್ಷ ನೌಕರಿ ಮಾಡಿ ಮನೆಯಲ್ಲಿರಬೇಕು. ಕೇಳಿದ್ರೆ ಹೇಳ್ತಾರೆ, ನಾವು ನಮ್ಮ ಬಿಜೆಪಿ ಕಚೇರಿಯಲ್ಲಿ ನಾವು ಗಾರ್ಡ್ ಕೆಲಸ ಕೊಡ್ತೀವಿ ಅಂತ. 2024 ನಂತರ ದೇಶದಲ್ಲಿ ಬಿಜೆಪಿನೇ ಇರೋಲ್ಲ, ಇನ್ನು ಬಿಜೆಪಿ ಆಫೀಸಲ್ಲಿ ಬರ್ತದೆ.